ವೈದ್ಯರ ದಿನಾಚರಣೆ ಪ್ರಯುಕ್ತ ನಾಳೆ ಕಲಬುರ್ಗಿಯ ಪ್ರತಿಷ್ಠಿತ ಯುನೈಟೆಡ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದೆ. ಕಲಬುರ್ಗಿಯ ಪ್ರತಿಷ್ಠಿತ ಯುನೈಟೆಡ್ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಡೇ ಪ್ರಯುಕ್ತ ನಾಳೆ ಆಸ್ಪತ್ರೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ತಪಾಸಣೆ ಮತ್ತು ಔಷಧ ವಿತರಣೆ ಉಚಿತವಾಗಿ ನಡೆಸಲು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ನಿರ್ಧರಿಸಿದ್ದಾರೆ. ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಈ ಕುರಿತು ಮಾತನಾಡುತ್ತಾ ವೈದ್ಯರ ಸಮುದಾಯಕ್ಕೆ ಶುಭಾಶಯಗಳನ್ನ ಕೋರಿದಲ್ಲದೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಮಾಹಿತಿಯನ್ನ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇಂದು ಜುಲೈ 1, 2022 ವರ್ಷಿನ ಹಾಗೆ ಡಾಕ್ಟರ್ಸ್ ಡೇ ಅಂದರೆ ವೈದ್ಯರ ದಿನಾಚರಣೆ ರಾಷ್ಟ್ರಾದ್ಯಂತ ಆಚರಿಸಲಾಗುತ್ತದೆ. ಇದು ಡಾಕ್ಟರ್ ಬಿ ಸಿ ರಾಯ್ ಅವರ ಜನ್ಮೋತ್ಸವ ಅಂಗವಾಗಿ ರಾಷ್ಟ್ರದಲ್ಲಿ ಭಾರತ ದೇಶದಲ್ಲಿ ಇದು ವೈದ್ಯರ ದಿನಾಚರಣೆ ಅಂತ ಆಚರಿಸಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ವೈದ್ಯರಿಗೂ, ಎಲ್ಲ ನಂದ ವೈದ್ಯ ಸಹೋದರ ಸಹೋದರಿಗೂ ಈ ಒಂದು ವೈದ್ಯರ ದಿನಾಚರಣೆ ಅಂಗವಾಗಿ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಇದೇ ಜುಲೈ 1, 2022 ವೈದ್ಯರ ದಿನಾಚರಣೆ ಅಂಗವಾಗಿ 2 ಕಾರ್ಯಕ್ರಮ ಯುನೈಟೆಡ್ ಆಸ್ಪತ್ರೆ ಪ್ರಾಂಗಣದಲ್ಲಿ ಇಟ್ಕೊಂಡಿದ್ದೇವೆ. ಒಂದನೇದಂದರೆ ಒಂದು ವೈದ್ಯರ ದಿನಾಚರಣೆ ಅಂಗವಾಗಿ ಬಿಡುಗಡೆ ಆಗುವ ಒಂದು ವಿಶೇಷ ಸಂಚಿಕೆ ವಿಜಯವಾಣಿ ಇದು ಪತ್ರಿಕೆ ಹಾಗ ಒಂದು ಬಿಡುಗಡೆ. ಅದೇ ಒಂದು ಸಂದರ್ಭದಲ್ಲಿ ವಿಜಯವಾಣಿ ಮತ್ತು ದಿಗ್ವಿಜಯ್ ಚಾನೆಲ್ ಅವರ ಜೊತೆ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದು ಒಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿಶೇಷ ಏನಂದರೆ ಪ್ರತಿ ವರ್ಷದಂತೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಯುನೈಟೆಡ್ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡತಕ್ಕಂಥ ಒಂದು ಆರೋಗ್ಯ ತಪಾಸಣೆ ಶಿಬಿರ. ಇದರಲ್ಲಿ ಪರಿಣಿತ ವೈದ್ಯರಿಂದ ತಪಾಸಣೆ ಹಾಗೂ ಎಲ್ಲ ಲ್ಯಾಬ್ ಟೆಸ್ಟು, ಅಲ್ಟ್ರಾಸೋನೋಗ್ರಫಿ, ಸಿ ಟಿ ಸ್ಕ್ಯಾನು ಮತ್ತಿನ್ನಿತರ ಯಾವುದೇ ಒಂದು ಟೆಸ್ಟ್ಗಳಾಗಿರಬಹುದು ಪ್ರತಿಯೊಂದು ಉಚಿತವಾಗಿ ಮಾಡಲಾಗುತ್ತಿದೆ. ಬೆಳಗ್ಗೆ 10 ರಿಂದ 2 ಗಂಟೆವರೆಗೂ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರ ನಡೆಯಲಾಗಿದೆ. ಈ ಒಂದು ಡ್ಯೂರೇಷನ್ ಒಳಗಡೆ, ಈ ಒಂದು ಸಮಯದ ಒಳಗಡೆ ಎಷ್ಟು ರಿಜಿಸ್ಟ್ರೇಷನ್ ಆದರೂ ಕೂಡ ನಾವು ಆವಾಗ ಇದು ಮಾಡಲಿಕ್ಕೆ ಅವರಿಗೆ ತಪಾಸಣೆ ಮತ್ತು ಈ ಒಂದು ಲ್ಯಾಬ್ ಟೆಸ್ಟು, ರೇಡಿಯಾಲಜಿ ಟೆಸ್ಟು ಎಲ್ಲವೂ ಕೂಡ ಉಚಿತವಾಗಿ ಈ ಒಂದು ಸೌಲಭ್ಯ ನಾವು ಸೇವೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ. ಜನಸಾಮಾನ್ಯರಲ್ಲಿ ಮನವಿ ಏನಂದರೆ ಈ ಒಂದು ವೈದ್ಯರ ದಿನಾಚರಣೆ ಅಂಗವಾಗಿ ಏನು ಒಂದು ಆರೋಗ್ಯ ತಪಾಸಣೆ ಶಿಬಿರ ಯುನೈಟೆಡ್ ಆಸ್ಪತ್ರೆ ಪ್ರಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ, ಇದರಲ್ಲಿ ಇದರದ್ದು ಬಂದು ಲಾಭ ಪಡೆದುಕೊಳ್ಳಬೇಕು ಅಂತ ಎಲ್ಲರ ಹತ್ರ ನನ್ನ ಮನವಿ ಮಾಡಿಕೊಳ್ತೇನೆ. ಅದೇ ಥರ ಎಲ್ಲ ಸಾಮಾಜಿಕ ಕಾರ್ಯಕರ್ತರು, ಎಲ್ಲ ಎನ್ ಜಿ ಒಸು ಅವರನ್ನು ಕೂಡ ಒಂದು ಮನವಿ ಏನಂದರೆ ತಾವು ಇದಕ್ಕೆ ಆದಷ್ಟು ಜಾಸ್ತಿ ಬೆನಿಫಿಷರೀಸ್ ಬಂದು ಇದರ ಲಾಭ ಪಡ್ಕೊಳ್ಳಿ ಅಂತ ತಾವು ಕೂಡ ತಮ್ಮ ಒಂದು ಕ್ಷೇತ್ರದಲ್ಲಿ ಹೇಳಿಕೊಳ್ಳಿ ಮತ್ತು ಇದರ ಲಾಭ ಎಲ್ಲರಿಗೂ ಸಲ್ಲಲಿ ಅಂತ ನಾನು ಒಂದು ಅನಿಸಿಕೆ ಇಲ್ಲಿ ವ್ಯಕ್ತಪಡಿಸ್ತೇನೆ. ಇದೇ ಒಂದು ಅಂಗವಾಗಿ ಈ ಒಂದು ವಿಶೇಷವಾಗಿ ಈ ಒಂದು ಕೋವಿಡ್ ಪ್ಯಾಂಡಮಿಕ್ 2 ವರ್ಷ ಮುಗಿದ ನಂತರ ಆಗ್ತಿರ್ತಕ್ಕಂಥ ಒಂದು ಡಾಕ್ಟರ್ಸ್ ಡೇ ಸಮಾರಂಭ, ವೈದ್ಯರ ದಿನಾಚರಣೆ ಸಮಾರಂಭ, ಇಲ್ಲಿ ವೈದ್ಯನಾಗಿ, ನಾನು ವೈದ್ಯನಾಗಿ ಎಲ್ಲ ಪ್ಯಾರಾಮೆಡಿಕಲ್ ಸ್ಟಾಫು, ನರ್ಸಿಂಗ್ ಸ್ಟಾಫು, ಲಾಜಿಸ್ಟಿಕ್ ಸ್ಟಾಫು ಯಾರು ದುಡಿದಿದ್ದಾರೆ ಪ್ಯಾಂಡಮಿಕ್ ಹತೋಟಿಗೆ ತರಲಿಕ್ಕೆ, ಪ್ಯಾಂಡಮಿಕ್ ಫೈಟ್ ಮಾಡಲಿಕ್ಕೆ ಜನಪರವಾಗಿ ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತಾ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಸರ್ಕಾರ ಮತ್ತು ಸರ್ಕಾರಿ ಆಡಳಿತ ಒಂದು ಏನು ನೇತೃತ್ವ ಕೊಟ್ಟಿತು ಈ ಒಂದು ಸಂದರ್ಭದಲ್ಲಿ ಇದು ಮತ್ತು ಕೋವಿಡ್ ಪ್ಯಾಂಡಮಿಕ್ ಫೈಟ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ಪ್ಯಾಂಡಮಿಕ್ ಪೀಕಲ್ಲಿ ಹಾಗೂ ಒಂದು ಟೀಕಾಕರಣ, ವ್ಯಾಕ್ಸಿನೇಷನ್, ಲಸಿಕೆ ಲಭ್ಯ ಮಾಡಲಿಕ್ಕೆ ಏನು ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ನೇತೃತ್ವ ಕೊಟ್ಟಿದೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದ ಎಲ್ಲರೂ ಪರವಾಗಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ.
ಯುನೈಟೆಡ್ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ವೀಣಾ ಸಿದ್ದಾರೆಡ್ಡಿ ಅವರು ಮಾತನಾಡಿ, ನಾಳೆ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಎಲ್ಲಾ ರೀತಿಯ ಡಯಾಗ್ನೋಸಿಂಗ್ ಮತ್ತು ಔಷಧ ವಿತರಣೆ ಉಚಿತವಾಗಿ ನಡೆಸಲು ನಿರ್ಧಾರ ಮಾಡಲಾಗಿದೆ ಎಂದಿದ್ದಾರೆ. ನಾಳೆ ದಿನಾಂಕ 1 ಜುಲೈ ಒಂದು ವೈದ್ಯರ ದಿನಾಚರಣೆ ಆಗಿರುವುದರಿಂದ ಎಲ್ಲ ವೈದ್ಯರಿಗೆ, ನಮ್ಮ ಎಲ್ಲ ವೈದ್ಯ ತಂಡದವರಿಗೆ ಹಾಗೂ ಗುಲ್ಬರ್ಗದ ಎಲ್ಲ ವೈದ್ಯರಿಗೆ ವಿಶೇಷವಾಗಿ ನಾನು ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲು ಇಚ್ಛಪಡ್ತೀನಿ. ಈ ಒಂದು ದಿನಾಚರಣೆಯ ಅಂಗವಾಗಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ ಎಲ್ಲ ತಜ್ಞ ವೈದ್ಯರು ಲಭ್ಯವಿರ್ತಾರೆ ಮತ್ತು ಎಲ್ಲ ಟೆಸ್ಟ್ಗಳನ್ನು ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ. ಇದರ ಒಂದು ಸದುಪಯೋಗವನ್ನು ಗುಲ್ಬರ್ಗಾ ಜನರು ಪಡೆದುಕೊಳ್ಳಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವೈದ್ಯರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಮೆಡಿಸಿನ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಮೆಡಿಸಿನ್ಸ್ ತಜ್ಞ ವೈದ್ಯರು ಸಲಹೆ ಮೇರೆಗೆ ಯಾವ ರೋಗಿಗಳಿಗೆ ಹೇಳ್ತಾರೋ ಅವರಿಗೆಲ್ಲ ನಾವು ಉಚಿತವಾಗಿ ಟೆಸ್ಟ್ಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಔಷಧಿಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಎಕ್ಸ್ರೇ, ಅಲ್ಟ್ರಾಸೌಂಡ್ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಅಂಥ ಪೇಷೆಂಟ್ಗಳಿಗೆ ನಾವು ಅದನ್ನು ಉಚಿತವಾಗಿ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೂ ಈ ಒಂದು ತಪಾಸಣಾ ಶಿಬಿರ ನಾವು ನಡೆಸ್ಕೊಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಜನರು ಈ ಒಂದು ಶಿಬಿರದ ಉಪಯೋಗವನ್ನು ಪಡ್ಕೋಬೇಕಂತ ಕೇಳ್ಕೊಳ್ತೀನಿ.